ಸಾಕಷ್ಟು ಕಮೆಂಟ್ಸ್ ಓದ್ತಿದ್ದೆ ನಾನು. ತುಂಬ ಜನ ನಿಮಗೆ ಏನೋ ಬ್ಲೆಸ್ ಮಾಡಿದ್ದಾರೆ, ನಿಮಗೆ ವಿಶ್ ಮಾಡಿದ್ದಾರೆ, ಅಥವಾ ನೀವೊಂದು ಇನ್ಸ್ಪಿರೇಷನ್ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಮೇ ಬಿ ಅದೆಲ್ಲೂ ಕೂಡ ಒಂದು ರೀತಿ ನಿಮಗೆ ಅದು ವ್ಯಾಲ್ಯೂ ಆಡೆಡ್ ಲೈಫ್ ಅಗೈನ್ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಸಿ, ನನಗೆ ಏನಂತಂದರೆ ಒಂದು ಯುನೋ ಆ್ಯಸ್ ಅ ಮಿಲೇನಿಯಲ್ ಯುನೋ ನನಗೆ ಒಂದು ಮೈಂಡ್ ಸೆಟ್ ಚೇಂಜ್ ಈ ಜಗತ್ತಿಗೆ ಇಂಪಾರ್ಟೆಂಟ್ ಇದೆ ಅಂತ ಅನ್ನಿಸ್ತು. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಅನಿಸಿರುತ್ತೆ. ಸೊ ಇತ್ತೀಚೆಗೆ ಆಫ್ಟರ್ ಕೊರೋನಾ ನಾನು ಅದು ನೋಡ್ತಾ ಇದ್ದೀನಿ, ಯುನೋ ದೆರ್ ಈಸ್ ಅ ಮೈಂಡ್ ಸೆಟ್ ಚೇಂಜ್, ಪೀಪಲ್ ಆರ್ ಕಮಿಂಗ್ ಔಟ್ ಆಫ್ ದೇರ್ ಶೆಲ್ಸ್. ಒಂದು ಎಂಪತಿ ಇದೆ ಅಂದರೆ, ಒಂದು ಒಬ್ರು ನೋಡಿ ಅಯ್ಯೋ ಅನ್ನೋ ಮನೋಭಾವನೆ ಬರ್ತಾ ಇದೆ, ಒಂದು ಒಳ್ಳೆ ಒಬ್ಬರಿಗೆ ಶುಭ ಹಾರೈಸೋದು ಬರ್ತಾ ಇದೆ. ಈ ಥರ ಒಂದು ವಿಡಿಯೋ ಬಂದಾಗ ಏ ಅದು ಇದು ಅಂತ ಹೇಳೋಕ್ಕಿಂತ ಏ ಫೀನಿಕ್ಸ್ ಅಪ್ಪ ಇವಳು ಅಂತ ಯುನೋ ಇಷ್ಟು ದೊಡ್ಡ ಒಂದು ಟೈಟಲ್ ಮರ್ಯಾದೆ ಕೊಟ್ಟು ಮಾಡ್ತಾ ಇದ್ದಾರಲ್ವ. ಐ ಆಮ್ ಟೋಟಲಿ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಸಚ್ ಅ ಗುಡ್ ಮೈಂಡ್ ಸೆಟ್ ಇಸ್ ಕಮಿಂಗ್ ಅಮಂಗ್ ದಿ ಆಡಿಯನ್ಸಸ್. ನನಗೆ ಗೊತ್ತಿತ್ತು ರಿಷಿಕಾ ಅವರು ತುಂಬ ಸ್ಟ್ರಾಂಗ್ ವುಮೆನ್ ಅಂತ ಗೊತ್ತಿತ್ತು ನನಗೆ, ಇಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ನಿಮ್ಮ ಮುಖದಲ್ಲಿ ಆ ನಗು ಅಥವಾ ಕಾನ್ಫಿಡೆನ್ಸ್ ಆಗಲಿ, ಹೇಗೆ ಈ ಇನ್ಸಿಡೆಂಟ್ ಆದಮೇಲೆ ಇನ್ನೂ ಮೋರ್ ಸ್ಟ್ರಾಂಗ್ ಆಗಿರೋದು? ಐ ಥಿಂಕ್ ನಗು ಆ್ಯಂಡ್ ಕಾನ್ಫಿಡೆನ್ಸ್ ಯುನೋ ಅದು ಎರಡೂ ಐ ಥಿಂಕ್ ಒಂದು ನಗು ನಮ್ಮ ತಾಯಿಯಿಂದ ಕಲ್ತಿರೋದು ಆ್ಯಂಡ್ ಕಾನ್ಫಿಡೆನ್ಸ್ನ ನಮ್ಮ ತಂದೆ ಅವರು ನಮಗೋಸ್ಕರ ಆಸ್ತಿ ಪಾಸ್ತಿ ದುಡ್ಡು ಹಣ ಏನು ಮಾಡಿರದೇ ಇದ್ದರೂ ಪರವಾಗಿಲ್ಲ, ಇನ್ನು ಮಾಡಿಟ್ಟಿದ್ರೂ ಅದು ನಮ್ಗೆ ಅಷ್ಟು ವ್ಯಾಲ್ಯೂ ಬರಲ್ಲ, ಬಟ್ ಈ ಕಾನ್ಫಿಡೆನ್ಸ್ನ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಅದು ಎಲ್ಲದಕ್ಕಿಂತ ದೊಡ್ಡದು ಅಂದ್ಕೋತೀನಿ ನಾನು. ಮನೆಯ ಪರಿಸ್ಥಿತಿ ಹೇಗಿದೆ? ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ಲೈಫಲ್ಲಿ ಆದಂಥ ಇನ್ಸಿಡೆಂಟ್ ಇದು, ಬಟ್ ಹೆತ್ತವರು ಅದನ್ನು ಹೇಗೆ ಅದನ್ನು ರಿಸೀವ್ ಮಾಡಿಕೊಂಡ್ರು ಅಥವಾ ಅದನ್ನು ಹೇಗೆ ಡೈಜೆಸ್ಟ್ ಮಾಡಿಕೊಂಡ್ರು ಅಂತ. ರೈಟ್. ನಾನು ಯುನೋ ಮೊನ್ನೆ ಯಾರ ಹತ್ರನೂ ಮಾತಾಡ್ತಾ ಇದನ್ನು ಹೇಳ್ತಾ ಇದ್ದೆ ಯುನೋ. ಸೊ ನಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಇಟ್ ಈಸ್ ಲೈಕ್ ಅ ಫ್ಯಾಮಿಲಿ ಯುನೋ. ನಮಗೆ ಇದು ಜಸ್ಟ್ ವರ್ಕ್ ಪ್ಲೇಸ್ ಅಲ್ಲ, ಯುನೋ ಇಟ್ಸ್ ಅ ಕುಟುಂಬ. ಸೊ ನಮ್ಮ ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ದೇ ಆರ್ ಕನೆಕ್ಟೆಡ್ ವಿತ್ ದ ಇಂಡಸ್ಟ್ರಿ. ಸೊ ಒಂದು ಟೈಮಲ್ಲಿ ಶಂಕರ್ನಾಗ್ ಅವರಾಗಿರ್ಬೋದು ಅಥವಾ ಸುನೀಲ್ ಅವರಾಗಿರ್ಬೋದು ಈ ಥರ ಒಂದು ಪರಿಸ್ಥಿತಿಗಳು ಅವರು ಆಲ್ರೆಡಿ ಫೇಸ್ ಮಾಡಿದ್ದಾರೆ. ಯಾಕಂದರೆ ಅವರು ಶಂಕರ್ನಾಗ್ ಅವರು ಅಪ್ಪಂಗೆ ಅಷ್ಟು ಕ್ಲೋಸ್ ಅಂದರೆ ಅಮ್ಮಂಗೂ ಅಷ್ಟು ಕ್ಲೋಸ್, ಬಿಕಾಸ್ ಅವ್ರ ಕೊಂಕಣಿ ಬೇರೆ, ನಮ್ಮ ತಾಯಿನೂ ಕೊಂಕಣಿ. ಸೊ ಅವರೆಲ್ಲ ಒಂದು ಫ್ಯಾಮಿಲಿ ಥರ ಇದ್ದರು. ಸೊ ಅವರು ಅಟ್ಲೀಸ್ಟ್ ನಾನು ಬದುಕೊಂಡಿದ್ದೀನಿ ಪಾಪ, ಅವರು ಯುನೋ ಈ ಪಾಸ್ಡ್ ಆನ್. ಸೊ ಅದು ಎಂಥ ಅವರಿಗೆ ಒಂದು ಆಘಾತ ಆಗಿರ್ಬೋದು. ಸೊ ಆ ಜೀವನ ಆ ಟೈಮಿಂದಾನೇ ಅವರು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ ತಂದೆ ಕಡೆಯಿಂದ. ಆ್ಯಂಡ್ ವೆನ್ ಈ ವಾಸ್ ವೆರಿ ಯಂಗ್ ಡ್ಯಾಡ್ ಆಲ್ಸೋ ಯುನೋ ತಾತನೂ ಈ ಪಾಸ್ಟ್ ಅವೇ ಆ್ಯಂಡ್ ತುಂಬ ಒಂದು ಕೋಮಾಗೆಲ್ಲ ಹೋಗಿ ಅವರು ಯುನೋ ಈ ಪಾಸ್ಟ್ ಅವೇ. ಸೊ ಅದನ್ನೆಲ್ಲ ಅವರು ಆ ಸಮಯದಲ್ಲೇ ನೋಡಿದ್ದಾರೆ. ಪ್ಲಸ್ ಮೈ ಮದರಿಗೆ ಬಂದರೆ ಅವರು ತಂದೆನ ಫಿಫ್ತ್ ಸ್ಟ್ಯಾಂಡರ್ಡಲ್ಲೇ ಕಳ್ಕೊಂಡ್ರು. ಸೊ ದೇ ವರ್ ಇನ್ ಅ ವೆರಿ ಬ್ಯಾಡ್ ಶೇಪ್ ಯುನೋ ಆ್ಯಂಡ್ ಅವ್ರ ತಂಗಿನೂ ಕಳ್ಕೊಂಡ್ರು ಅವರು. ಸೊ ಇವ್ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ ಪ್ರಿಪೇರ್ಡ್ ಫಾರ್ ದಿಸ್ ಕೈಂಡ್ ಆಫ್ ಇದು ಏನಂತಾರೆ ಎಕ್ಸ್ಪೀರಿಯನ್ಸ್. ಸೊ ನಂದವರಿಗೆ ಇಟ್ ವಾಸ್ ಅ ಕೇಕ್ ವಾಕ್. ಅಂದರೆ ಅವರು ಫಸ್ಟು ಆಬ್ವಿಯಸ್ಲಿ ಅವರಿಗೂ ಭಯ ಆಗಿರುತ್ತೆ, ಏನು ಮಾಡೋದು ಅಂತ ಗೊತ್ತಾಗಿರಲ್ಲ. ಬಟ್ ದ ವೇ ದೆ ರಿಯಾಕ್ಟೆಡ್ ಟು ಮೀನು ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ಏನೂ ಆಗಿಲ್ದಂಗಿದ್ರು ಬೇಸಿಕ್ಲಿ ಅವ್ರು ಏನೂ ಆಗಿಲ್ದಂಗೆ ಇದ್ದಿದ್ದರಿಂದ ನಾನು ಏನೂ ಆಗಿಲ್ದಂಗಿದ್ದೆ. ಅವರು ಡೌನ್ ಆಗಿದ್ರೆ ಮೇ ಬಿ ಇನ್ನು ನೀವು ಡೌನ್ ಆಗಿರ್ತೀವಿ. ಮೇ ಬಿ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್ ಯುನೋ. ಈಗ ನನಗೆ ಎರಡು ಕೆಲಸ ಇರೋದು, ಒಂದು ನನ್ನ ನೋಡ್ಕೋಬೇಕು, ಇವ್ರನ್ನೂ ನೋಡ್ಕೋಬೇಕು. ಸೊ ಅದು ವೆರಿ ಡಿಫಿಕಲ್ಟ್ ಆಗಿರೋದು. ಸೊ ಬಟ್ ವೆನ್ ದೇ ಕುಡ್ ಟೇಕ್ ಕೇರ್ ಆಫ್ ದೆಮ್ ಸೆಲ್ಸ್ ಆ್ಯಂಡ್ ದೆನ್ ನನಗೂ ಒಂದು ಹುರಿದುಂಬಿಸ್ತಾ ಇದ್ರು ಎಷ್ಟು ಬೇಕಷ್ಟು ಯುನೋ. ತುಂಬ ಹೇಳಿದ್ರು ಏನು ಗೊತ್ತಾ, ಆ ಟೈಮಲ್ಲಿ ಇರಿಟೇಟ್ ಆಗಿಬಿಡುತ್ತೆ, ಅಯ್ಯೋ ನಿಮ್ಮನ್ನು ನೋಡ್ಕೊಳ್ರಿ ಅಂತ ಯುನೋ. ಸೊ ಎಷ್ಟು ಬೇಕಷ್ಟು ಹೇಳೋರು, ಆಮೇಲೆ ಈ ಯಾವ ಸಮಯಕ್ಕೆ ಹೇಳಬೇಕು ಅದೂ, ಆಮೇಲೆ ಯುನೋ ನಮಗೆ ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಆದಾಗ ಫಸ್ಟ್ ನಾವು ತೆಗೆಯೋದೆ ಮನೆಯವ್ರ ಮೇಲೆ. ಸೊ ನನಗಂತೂ ಕೋಪ ಕ ಅನ್ಬೇಕಷ್ಟೇ. ಸೊ ಅದನ್ನೆಲ್ಲ ಪಾಪ ತಡ್ಕೊಂಡಿದ್ದಾರೆ. ಸೊ ಐ ಥ್ಯಾಂಕ್ಸ್ ಐ ಕೆ ನಾಟ್ ಸೇ ಟು ದೆಮ್, ಇಟ್ ಇಸ್ ಅ ವೆರಿ ಸ್ಮಾಲ್ ವರ್ಡ್. ಸೊ ಐ ವುಡ್ ಸೇ ಐ ಲವ್ ಯು ಆ್ಯಂಡ್ ಯುನೋ ಹೀಗೆ ನನ್ನ ಯಾವಾಗಲೂ ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.